ಅಲ್ಲಿ ಕಾಣ್ತಿದ್ದೆ ನೋಡಿ ನಮ್ಮ ಬೈಕು, ಅವನು ನನ್ನ ಜೂನಿಯರ್ ಫ್ರೆಂಡ್ ಸಿದ್ದು ಅಂತ. ಇದೆಲ್ಲ ಓಪನ್ ಪ್ಲೇಸ್ ಇದೆ. ಇಲ್ಲೇ ಮುಂದಗಡೆ ಇನ್ನೂ 15 ಕಿಲೋಮೀಟ್ರ್ ಹೋದರೆ ಭೀಮೇಶ್ವರ ಫಾಲ್ಸ್ ಬರುತ್ತೆ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ ಫಾಲ್ಸ್, ಭೀಮೇಶ್ವರ ಫಾಲ್ಸ್. ನೆಕ್ಸ್ಟ್ ಭೀಮೇಶ್ವರ ಫಾಲ್ಸ್ಗೆ ಹೋಗೋಣ, ಬನ್ನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತಿದ್ದಾರೆ ನೋಡಿ, ಯಾವ ತರ ಮಳೆ ಬರ್ತಾ ಇದೆ ಅಂತೆ. ಫುಲ್ ಮಳೆ. ನೋಡಿ ಎಲ್ಲ ಹಳ್ಳ ಕೊಳ್ಳ ಮಳೆಗಾಲ ತುಂಬಿ ಯಾವ ಥರ ಹರಿತೇವಂತ. ನೀರು ಸ್ಪೀಡ್ ನೋಡಿ, ಅದನ್ನ ಫುಲ್ ವೈಟ್. ಫ್ರೆಂಡ್ಸ್, ಈಗ ಭೀಮೇಶ್ವರ ಫಾಲ್ಸ್ ಹೋಗೋದಕ್ಕೆ ಕ್ರಾಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಬೋರ್ಡ್ ಹಾಕಿದರೆ 2 ಕಿಲೋಮೀಟ್ರ್ ಅಂತ ಭೀಮೇಶ್ವರ ಫಾಲ್ಸ್. ಇಟ್ಟು ಫುಲ್ ಟೌನಲ್ಲಿ ಹೋಗಬೇಕು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮಡ್ ರೋಡ್ ಬರುತ್ತೆ, ಆಫ್ ರೋಡ್. ಅಲ್ಲಿ ಹುಷಾರಾಗಿ ಹೋಗಬೇಕು ಅಂತ ಇವರು ಇಲ್ಲಿ ಜೀಪ್ ಅವರು ಹೇಳ್ತಿದ್ದಾರೆ. ಇವರು ಜೀಪ್ ಸರ್ವಿಸ್ ಕೊಡ್ತಾರೆ ಇಲ್ಲಿ, ಫಾರ್ 100 ರುಪೀಸ್ ಅಂತೆ. ನೀವು ಬೇಕಾದರೆ ಈ ಜೀಪನ್ನು ರಿಪೇರ್ ಮಾಡಿಕೊಂಡು ಹೋಗ್ಬೋದು. ಹಾಂ ಫ್ರೆಂಡ್ಸ್, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಭೀಮೇಶ್ವರ ಫಾಲ್ಸಿಗೆ. ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರಲ್ಲಿ ಮಾತ್ರ ಹೋಗಬೇಕು. ನೋಡಿ ಫುಲ್ ಆಫ್ ರೋಡ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ ಯಾವ ಥರ ಇದೆ ರೋಡ್. ಫುಲ್ ಡೀಪ್ ಇದೆ. ಸಿದ್ದು ಸ್ಲೋ ಆಗಿ ಹೋಗಪ್ಪ. ಮಳೆಗಾಲದಲ್ಲಿ ಫುಲ್ ಬೈಕ್ ಒಳಗೆಲ್ಲ ಸ್ಲಿಪ್ ಆಗುತ್ತೆ. ತುಂಬ ಹುಷಾರಾಗಿ ಬೈಕ್ ರೈಡ್ ಮಾಡಬೇಕು. ಇಂಥ ಜಾಗಗಳಲ್ಲೆಲ್ಲ ತುಂಬ ರಿಸ್ಕಿ ಜಾಗಗಳಿದೆಲ್ಲ. ಈ ತರ ನೋಡಿ ಸ್ಟ್ರೀಮ್ಸ್ ಇದೆ, ಮೋಸ್ಟ್ಲಿ ಇದೆ ಅನ್ಸುತ್ತೆ ಭೀಮೇಶ್ವರ ಫಾಲ್ಸ್ ಹೋಗೋದು. ಹುಡುಗರೆಲ್ಲ ಫೋಟೋ ತಕೊಳ್ತಿದ್ದಾರೆ, ಸುಮಾರು ಜನ ಬಂದಿದ್ದಾರೆ ಇಲ್ಲಿಗೆ. ನೋಡಿ ಅಲ್ಲಿ ಮುಂದೆ ಎಷ್ಟು ಸ್ಪೀಡಾಗಿ ಹರಿತಾ ಇದೆ ನೀರು, ಮರ ಬಿದ್ದಿದೆ ಒಂದು. ಫುಲ್ ಆಫ್ ರೋಡ್ ನೋಡಿ, ಪಕ್ಕದಲ್ಲೇ ನದಿ ಹರಿತಾ ಇದೆ, ಬೆಟ್ಟ ನೋಡಿ ಹಿಂದೆ ಸಖತ್ತಾಗಿದೆ ಬೆಟ್ಟ. ಒಂದು ಬೈಕ್ ಕೂಡ ಹೋಗಿಲ್ಲ ಅನ್ಸುತ್ತೆ, ನಮ್ದೇ ಫಸ್ಟ್ ಬೈಕ್ ಹೋಗ್ತಾ ಇರೋದು. ನೋಡಿ ರೋಡಲ್ಲೇ ನೀರು ಹರಿತಾ ಇದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಮುಂದೆ ಒಂದು ಫಾಲ್ಸ್ ಹರಿತಾ ಇದೆ ಈಗ ನೋಡಿ. ಹತ್ತು ಸಲಕ್ಕಿಂತ ಇಳಿಸೋದು ಭಾರಿ ತಲಿಬೇನಪ್ಪ. ಹತ್ತು ಸಲಕ್ಕಿಂತ ಇಳಿಸೋದು ಭಾರಿ ತಲಿಬೇನೆ. ಹ್ಞೂ, ಅಂತಾರಲ್ಲಿ ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್. ಭೀಮೇಶ್ವರ ಟೆಂಪಲ್ ಆ್ಯಂಡ್ ಫಾಲ್ಸಿಗೆ ನಿಯರೆಸ್ಟ್ ಪ್ಲೇಸಸ್ ಅಂದರೆ ಜೋಗ್ ಫಾಲ್ಸು ಮತ್ತು ಸಿಗಂದೂರು ಫೆರಿ ಲಾಂಚ್ ಮತ್ತು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಲು. ಸಿಗಂದೂರು ಚೌಡೇಶ್ವರಿ ಟೆಂಪಲ್ಲಿಂದ ನೀವು ಭೀಮೇಶ್ವರ ಫಾಲ್ಸಿಗೆ ಬರಬೇಕಂದ್ರೆ 49 ಕಿಲೋಮೀಟ್ರ್ ಆಗುತ್ತೆ.
ಮತ್ತು ನೀವು ಜೋಗ್ ಫಾಲ್ಸಿಂದ ಬರಬೇಕಂದ್ರೆ ಅಲ್ಲಿಂದ ಬರೋದಾದರೆ ನಿಮಗೆ 44 ಕಿಲೋಮೀಟರ್ ಆಗುತ್ತೆ ಡಿಸ್ಟೆನ್ಸು. ನೀವು ಭೀಮೇಶ್ವರ ಫಾಲ್ಸ್ಗೆ ಈ ಎರಡು ರೋಡಲ್ಲಿ ಆರಾಮಾಗಿ ಬರ್ಬೋದು. ಲೇಸ್ಕಿಟ್ಟಾಗುತ್ತೆ ಸ್ಕಿಟ್ಟಾಗುತ್ತೆ. ಹೋಗಿ ಹೋಗಲಿ, ಇನ್ನೊಂದು ಸ್ವಲ್ಪ ದೂರ ಬಂತು ಫಾಲ್ಸ್. ಜೈ ಹೋ ಪ್ಲಾಟಿನಾ. ನಡೆ ನಡೆ, ಮುನ್ನುಗ್ಗು ಮುನ್ನುಗ್ಗು, ಬಿಡಬೇಡ ಬಿಡಬೇಡ. ಚಚ್ಚು ಚಚ್ಚು. ಅಲ್ಲಿ ಮುಂದೆ ಮೇಲ್ಗಡೆ ಅಲ್ಲಿ ಮುಂದೆ ಮೇಲ್ಗಡೆ ಫಾಲ್ಸ್ ಇರೋದು. ಇಲ್ಲಿ ತನಕ ಬೈಕ್ ತಂದಿದ್ದೀವಿ ನಾವು ಇವತ್ತು. ಅದು ನಮ್ಮ ಪ್ಲಾಟಿನ 100 cc ಬೈಕಲ್ಲಿ. ಫ್ರೆಂಡ್ಸ್, ಫೈನಲಿ ಮೇನ್ ರೋಡಿಂದ ಫಾಲ್ಸ್ ತನಕನೂ ಬೈಕ್ ತಂದಿದ್ದೀವಿ. ಪ್ಲಾಟಿನ 100 cc ಸಾಧ್ಯ ಇಲ್ಲ, ಮಾತ್ರ ಈ ಟೈಮಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಸಹ ಚಾಲೆಂಜ್ ಮಾಡಿ ಪ್ಲಾಟಿನ 100 cc ಬೈಕನ್ನು ತಂದಿದ್ದೀವಿ. ನೋಡಿ, ಮೇಲೆ ಕಾಣ್ತಾ ಇರೋದು ಭೀಮೇಶ್ವರ ಫಾಲ್ಸ್ ಇದು. ಸಕ್ಕತ್ತ ಹಿರಿತಿದ್ದು, ಫುಲ್ಲು ಸ್ಪೀಡ್ ಮಾತ್ರ. ಕೇಳೋಕ್ಕೆ ಭಯ ಆಗ್ತಾ ಇದೆ. ನೋಡೋಣ ಮುಂದೆ. ನೋಡಿ, ಇಲ್ಲಿ ಮೇಲ್ಗಡೆಯಿಂದ ನೀರು ಹರಿದು ಇಲ್ಲಿ ಕೆಳಗಡೆ ಹೋಗೋದು. ಅಲ್ಲಿ ನೋಡಿ ವೇವ್ ಯಾವ ಥರ ಇದೆ ಅಂತ. ಫುಲ್ ಸ್ಟೆಪ್ ಮೇಲೆ ಹತ್ತಿ ಹೋಗೋದು ಫಾಲ್ಸ್ಗೆ. ಹಾಂ ಸಿದ್ದು, ನಡಿ ನಡಿ ಹೋಗೋಣ ಹೋಗೋಣ. ವಾವ್, ಸೂಪರ್ ಪ್ಲೇಸ್, ಅಮೇಜಿಂಗ್. ನೀವು ಕೂಡ ಖಂಡಿತವಾಗಿ ಫಾಲ್ಸಿಗೆ ಬರಲೇಬೇಕು. ಫಾಲ್ಸ್ ಮಾತ್ರ ಸೂಪರ್ ಆಗಿದೆ. ಮಾನ್ಸೂನ್ ಆಗಿರೋದ್ರಿಂದ ಭಯಾನಕವಾಗಿ ಮತ್ತು ಮನಮೋಹಕವಾಗಿ ನೀರು ಹರಿತಾ ಇದೆ. ನೋಡಿ, ಬೇಡ ಬೇಡ. ನೋಡಿ, ಇದೇ ಭೀಮೇಶ್ವರ ಫಾಲ್ಸ್.